ಹಾಯ್ ಹೆಲ್ಲೋ ಫ್ರೆಂಡ್ಸ್, ಪ್ರೋ ಕಬಡ್ಡಿ ಸೀಸನ್ 10 ಆಕ್ಷನ್ ಮುಂದೂಡಿದ್ದಾರೆ ಅಂತ ನಿಮಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಪೋಸ್ಟ್ಪೋನ್ ಆಗಿದೆ ಅಂತ ಹೇಳ್ಬೋದು. PKL ಸೀಸನ್ 10 ಏನಕ್ಕಂದ್ರೆ ಈಗ ಏಷ್ಯನ್ ಪ್ರೋ ಕಬಡ್ಡಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಇಂಡಿಯಾ ಟೀಮಿಗ ಆಲ್ರೆಡಿ ಸೆಲೆಕ್ಟ್ ಮಾಡಿದ್ದಾರೆ. ಅದ್ರ ಮುಂಚೆ ಈಗ ಆಕ್ಷನ್ ಇದ್ದರೆ ತುಂಬ ಕಷ್ಟ ಆಗುತ್ತೆ ಪ್ಲೇಯರ್ಸಿಗೆ ಆಟಾಡೋಕ್ಕೆ ಮತ್ತು ಇಲ್ಲಿ ಇಂಟ್ರೊಡಕ್ಷನ್ ಮಾಡೋಕ್ಕಂಥದ್ದು. ಈಗ ಅಕ್ಟೋಬರಲ್ಲಿ ಮುಂದೂಡಿದ್ದಾರೆ ಅಂತಲೇ ಹೇಳ್ಬೋದು. ಸೆಪ್ಟೆಂಬರ್ 7 ಮತ್ತು 8ರಲ್ಲಿ ನಡಿಬೇಕಾಗಿದ್ದ ಆಕ್ಷನ್ ಡೇಟ್ ಇವಾಗ ಅಕ್ಟೋಬರಲ್ಲಿ ಮುಂದೂಡಿದ್ದಾರೆ. ಪ್ರೋ ಕಬಡ್ಡಿ ಸೀಸನ್ನಲ್ಲಿ ತುಂಬ ತಡವಾಗಿ ಈಗ ಆಕ್ಷನ್ ನೋಡಬೇಕಾಗ್ತಾ ಬರ್ತಾ ಇದೆ. ಡಿಸೆಂಬರ್ 2-3ರಲ್ಲಿ ಇವರು ಕಬಡ್ಡಿ ಸ್ಟಾರ್ಟ್ ಮಾಡಬೇಕು, ಪ್ರೋ ಕಬಡ್ಡಿ ಸೀಸನ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಪ್ರೋ ಕಬಡ್ಡಿ ಲೀಗ್ ಹೇಳಿದೆ ಅಂತ ಹೇಳ್ಬೋದು. ಸ್ಟಾರ್ ಸ್ಪೋರ್ಟ್ಸ್ ಕಡೆಯಿಂದ ಒಳ್ಳೆ ದೊಡ್ಡ ಮಾಹಿತಿ ಬಂದಿದೆ ಅಂತ ಹೇಳ್ಬೋದು. ಪೋಸ್ಟ್ಪೋನ್ ಆಗಿದೆ ನಮ್ಮ ಆಕ್ಷನ್ನು, ಹಾಗಾಗಿ ಅಕ್ಟೋಬರಲ್ಲಿ ಯಾವ ಡೇಟ್ ಅಂತ ಅಫಿಷಿಯಲ್ ಕನ್ಫರ್ಮ್ ಮಾಡಿಕೊಂಡಿಲ್ಲ ಇನ್ನು. ಯಾವಾಗ ಅಕ್ಟೋಬರಲ್ಲಿ ನಮ್ಗೆ ಹೇಳ್ತಾರೆ ಅವಾಗ ತಿಳಿಸ್ತೀವಿ ಅಂತ ಹೇಳ್ತಾ ನ್ಯೂ ಡೇಸ್. ನಮ್ಮ ಚಾನಲ್ನ ಪ್ರೀವಿಯಸ್ ಯೂಟ್ಯೂಬ್ ಚಾನಲ್ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ಪೋಸ್ಟ್ಪೋನ್ ಆಕ್ಷನ್ ರೀಸನ್ ಏನು ಎಲ್ಲ ಕೂಡ ಅಲ್ಲಿ ತಿಳಿಸಿದ್ದೀವಿ. ಮೋಸ್ಟ್ ಟಾರ್ಗೆಟ್ ಪ್ಲೇಯರ್ಸ್ ಯಾವ್ದ್ಯಾವ್ದು, ಪೋಸ್ಟ್ಪೋನ್ ಏನಕ್ಕಾಗಿದೆ, ಎಲ್ಲ ಟೀಮ್ಗಳ ಹತ್ರ ಎಷ್ಟು ಪರ್ಸ್ ಬ್ಯಾಲೆನ್ಸ್ ಉಳಿದಿದೆ ಎಲ್ಲ ಕೂಡ ನಾವು ತಿಳಿಸಿದ್ದೀವಿ ಕಂಪ್ಲೀಟಾಗಿ. ಅದು ನೋಡ್ಕೊಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋ ಮುಂಚೆ ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಏನಾದ್ರು ಈ ವಿಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು ಈ ಸೀಸನಲ್ಲಿ ಬೆಂಗಳೂರು ಬುಲ್ಸ್ ತಂಡ ಯಾರಿಗೆ ರೇಡರ್ನಾಗಿ ಮೇನ್ ರೇಡರಾಗಿ ಪರ್ಚೇಸ್ ಮಾಡುತ್ತೆ, ಆಕ್ಷನಲ್ಲಿ ಬಿಡ್ ಮಾಡುತ್ತೆ, ಹಾಗೂ ಕೂಡ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ಪವನ್ ಸೆಹ್ರಾವತ್ ಅವರಿಗೆ ಮತ್ತೆ ಬೆಂಗಳೂರು ಬುಲ್ಸ್ ತಂಡ ವಾಪಸ್ ಮಾಡುತ್ತಾ ರಿಟೈನ್ ಮಾಡುತ್ತಾ ಇಲ್ವಾ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ಅದ್ರ ಬಗ್ಗೆನೂ ಕೂಡ ವೀಡಿಯೋ ವೀಡಿಯೋ ಮಾಡಿದ್ದೀವಿ, ಅದನ್ನು ಕೂಡ ನೀವು ಸಪೋರ್ಟ್ ಮಾಡ್ಬೋದು. ಹಾಗೆ ನಮ್ಮ ಚಾನಲ್ಗೆ ಜಾಯ್ನ್ ಆಗ್ಬೋದು. ಲೇಟೆಸ್ಟ್ ಅಪ್ಡೇಟ್ನ ಕಬಡ್ಡಿನೂ ನಾವು ಈ ಚಾನಲ್ ಮೂಲಕ ಕೊಡ್ತಾ ಇರ್ತೀವಿ. ಸೊ ಗೈಸ್, ಥ್ಯಾಂಕ್ ಯು.